ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಪೌರಾಣಿಕ ಚಿತ್ರ ಕುರುಕ್ಷೇತ್ರ ಆಗಸ್ಟ್ 9ರಂದು ಬಿಡುಗಡೆಯಾಗ್ತಿದೆ. ದುರ್ಯೋಧನನ ಪಾತ್ರದಲ್ಲಿ ದರ್ಶನ್ ಅಭಿನಯಿಸಿದ್ದು ರವಿಚಂದ್ರನ್ ಅಂಬರೀಶ್, ರವಿಶಂಕರ್, ಸೋನು ಸೂದ್, ನಿಖಿಲ್ ಕುಮಾರ್, ಮೇಘನಾ ರಾಜ್ ಸೇರಿದಂತೆ ಹಲವರು ನಟಿಸಿದ್ದಾರೆ. ಬಹುದೊಡ್ಡ ತಾರಾಬಳಗ ಹೊಂದಿರುವ ಈ ಚಿತ್ರದಲ್ಲಿ ಬಹುತೇಕ ಕಲಾವಿದರಿಗೆ ಮೊದಲ ಪೌರಾಣಿಕ ಚಿತ್ರ, ಹಾಗಾಗಿ ಬಹಳ ಖುಷಿಯಿಂದ ಕುತೂಹಲದಿಂದ ಎದುರು ನೋಡುತ್ತಿದ್ದಾರೆ. ಅದರಲ್ಲೂ ದುರ್ಯೋಧನ ಪಾತ್ರದಲ್ಲಿ ನಟಿಸಿರುವ ದರ್ಶನ್ ಬಗ್ಗೆ ಘಟಾನುಘಟಿಗಳು ಹಾಡಿ ಹೊಗಳುತ್ತಿದ್ದಾರೆ. ದುರ್ಯೋಧನ ಪಾತ್ರಕ್ಕೆ ದರ್ಶನ್ ಸೂಕ್ತ ಆಯ್ಕೆ. ಅವರನ್ನ ಬಿಟ್ಟರೆ ಸದ್ಯಕ್ಕೆ ಯಾರು ದುರ್ಯೋಧನ ಪಾತ್ರ ನಿರ್ವಹಿಸಲು ಕಷ್ಟ. ಕೌರವನಿಗೆ ಹೇಳಿ ಮಾಡಿಸಿದಂತೆ ದರ್ಶನ್ ರೂಪುಗೊಂಡಿದ್ದಾರೆ ಎಂಬ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ಕುರುಕ್ಷೇತ್ರ ಆಡಿಯೋ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ರವಿಚಂದ್ರನ್, ದುರ್ಯೋಧನನನ್ನ ನೋಡಿಲ್ಲ, ದರ್ಶನ್ ನೋಡಿದೆ. ಅವರನ್ನ ನೋಡಿದ್ಮೇಲೆ ನಾನು ಒಂದೇ ಹೇಳಿದ್ದು, ಲೋ ಮಗನೇ, ನಿನ್ನ ಬಿಟ್ರೆ ಇನ್ನೊಬ್ಬ ದುರ್ಯೋಧನ ಕರ್ನಾಟಕಕ್ಕೆ ಇಲ್ಲ ಎಂದಿದ್ದರಂತೆ. ಮಾತು ಮುಂದುವರೆಸಿದ ರವಿಚಂದ್ರನ್, ಆ ಪರ್ಸನಾಲಿಟಿಗೆ, ಆ ಗೆಟಪ್ಗೆ ಸೂಕ್ತ ಅಂದ್ರೆ ದರ್ಶನ್ ಮಾತ್ರ ಅಂತ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ಹಾಗೆ ಕುರುಕ್ಷೇತ್ರ ಚಿತ್ರದಲ್ಲಿ ರವಿಚಂದ್ರನ್ ಕೃಷ್ಣನ ಪಾತ್ರದಲ್ಲಿ ನಟಿಸಿದ್ದಾರೆ. ಸುಮಾರು 3 ದಶಕಗಳಿಂದ ಚಿತ್ರರಂಗದಲ್ಲಿರುವ ಕ್ರೇಜಿ ಸ್ಟಾರ್ಗೆ ಇದು ಮೊದಲ ಪೌರಾಣಿಕ ಚಿತ್ರ. ಹಾಗಾಗಿ ರವಿಚಂದ್ರನ್ ಅವರ ಮೇಲೂ ಬಹಳ ನಿರೀಕ್ಷೆ ಹುಟ್ಟಿಕೊಂಡಿದೆ. ಇನ್ನುಳದಂತೆ ಮುನಿರತ್ನ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದು, ನಾಗಣ್ಣ ನಿರ್ದೇಶನ ಮಾಡಿದ್ದಾರೆ, ಹರಿಕೃಷ್ಣ ಸಂಗೀತ ಒದಗಿಸಿದ್ದಾರೆ, ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸಾಹಿತ್ಯವನ್ನ ರಚಿಸಿದ್ದಾರೆ. ರಾಕ್ಲೈನ್ ಪ್ರೊಡಕ್ಷನ್ ನಲ್ಲಿ ಬಿಡುಗಡೆಯಾಗ್ತಿರುವ ಕುರುಕ್ಷೇತ್ರ ಕನ್ನಡ, ತೆಲುಗು, ತಮಿಳು, ಹಿಂದಿ ಹಾಗೂ ಮಲಯಾಳಂ ಭಾಷೆಯಲ್ಲಿ ತೆರೆ ಮೇಲೆ ಬರ್ತಾ ಇದೆ.